हेलो फ्रेंड्स वेलकम टू माय चैनल इवत्तु वंदु चाइनीस डिश ना शेयर माड़ण अंत अंदुकोंडिदीनि वेजिटेबल फ्राइड राइस इदन्न मनेयल्ले रेडी इरुवंत तरकारीगळु हागू सामग्रिगळन्न बळसिकोंडु ईजियागि क्विक आगि रेडी माड्कोळ्ळबहुदु होटेल गिंतनु चेन्नागिरुत्ते इवाग स्टार्ट माड़ण हागे नम्म चानल ना इन्नु सब्सक्राइब माड़दे इरोरु दयविट्टु ईगले सब्सक्राइब माड्कोळ्ळि इवाग ई ग्लासल्लि ओंदु फुल ग्लास अक्कि तगोंडिदीनि ಇಷ್ಟು ಪೋರ್ಷನ್ನು ಸೋನಾ ಮಸೂರಿ ಅಕ್ಕಿ ಇಲ್ಲಿಂದ ಇಷ್ಟು ಮಾತ್ರ ಬಾಸ್ಮತಿ ರೈಸು ಬರೀ ಬಾಸ್ಮತಿ ರೈಸು ಉಪಯೋಗಿಸ್ಬೋದು ಹೇಗಾದರೂ ಮಾಡ್ಬೋದು ಜೀರಾ ರೈಸ್ ಹಾಕೋಬೋದು ಬುಲೆಟ್ ರೈಸ್ ಅವರವ್ರ ಚಾಯ್ಸು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಉಪ್ಪು ಕಾಳುಮೆಣಸು ಪುಡಿ ಆಮೇಲೆ ತರಕಾರಿಗಳಲ್ಲಿ ಬಟಾಣಿ ಎಲೆಕೋಸು ಸಣ್ಣದಾಗಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿರೋದು ಕ್ಯಾರೆಟ್ ಬೀನ್ಸ್ ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಆಮೇಲೆ ಚಿಲ್ಲಿ ಸಾಸ್ ಸೋಯಾ ಸಾಸ್ ವಿನಿಗರ್ ಈ ಮೂರನ್ನು ಬಳಸಬೇಕಾಗತ್ತೆ ಫ್ರೈಡ್ ರೈಸ್ಗೆ ಇವಾಗ ಅಕ್ಕಿನ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಅಕ್ಕಿಗೆ ಹಾಕ್ಬಿಡ್ತೀನಿ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಇದು ಯಾಕೆ ಅಂದರೆ ಅನ್ನ ಹುಡಿ ಹುಡಿಯಾಗಿ ಬರುತ್ತೆ ಅಂತ ಜೊತೆಗೆ ಎರಡು ಮೂರು ಸ್ಪೂನ್ ಎಣ್ಣೆ ಅನ್ನ ಯಾವಾಗಲೂ ಬಿಡಿ ಬಿಡಿಯಾಗಿದ್ದರೆ ಫ್ರೈಡ್ ರೈಸಿಗೆ ಚೆನ್ನಾಗಿರುತ್ತೆ ಅದಕ್ಕೆ ಈ ಮೆಥಡ್ ನೀರನ್ನು ಒಂದಕ್ಕೆ ಎರಡು ಇವಾಗ ಅನ್ನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಇದು ಒಂದು ಮೂರ್ನಾಲ್ಕು ವಿಸಲ್ ಬಂದಮೇಲೆ ಆಫ್ ಮಾಡೋದು ಇವಾಗ ತರಕಾರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಿಬಿಟ್ಟು ನುಣ್ಣಗೆ ಕುಟ್ಬಿಟ್ಟು ಹಾಕಿದ್ರೆ ಬೆಟರ್ ಅನಿಸುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಫ್ರೈಡ್ ರೈಸ್ಗೆ ತರಕಾರಿಗಳನ್ನ ತುಂಬ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ಈ ಥರ ಇಷ್ಟು ಸಣ್ಣಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಕ್ಯಾರೆಟ್ನ ತುಂಬ ಸಣ್ಣಗೆ ಹಚ್ಚಿ ದಪ್ಪ ಇರೋದ್ರಿಂದ ಮಧ್ಯಕ್ಕೆ ಕಟ್ ಮಾಡಿ ಎರಡು ಹೋಳ್ ಮಾಡಿದ್ರೆ ಸರಿಯಾಗಲ್ಲ ಅದಕ್ಕೆ ಈ ಥರ ಫಸ್ಟು ಹೋಳ್ಗಳ ಥರ ಮಾಡ್ಕೋಬೇಕು ಆವಾಗ ತುಂಬ ಸಣ್ಣದಾಗಿ ಪೀಸಸ್ ಬರುತ್ತೆ ನೋಡಿ ಈ ಥರ ಹೋಳ್ಗಳು ಮಾಡಿಕೊಂಡು ಹಚ್ಚಬೇಕು ಥರ ಇದಕ್ಕೆ ಫ್ರೈಡ್ ರೈಸ್ಗೆ ಇದೇ ಥರನೇ ಹಚ್ಚಬೇಕಾಗುತ್ತೆ ಸ್ವಲ್ಪ ಕ್ರಾಸಾಗೂ ಹಚ್ಬೋದು ಈ ಥರ ಈರುಳ್ಳಿನೂ ಅದೇ ಥರ ಇವಾಗ ಬಾಂಡ್ಲಿ ಇಟ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಜೀರಿಗೆ ಹಾಕ್ತೀನಿ ಇದಕ್ಕೆ ಸಾಸಿವೆ ಬಳಸಲ್ಲ ಜೀರಿಗೆ ಹಾಕೋದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿಟ್ಕೊಂಡಿದ್ದು ಆಮೇಲೆ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಬಟಾಣಿ ಎಲೆಕೋಸು ಎಲೆಕೋಸನ್ನು ಯಾವಾಗಲೂ ಒಂದ್ಸಲ ತೊಳೆದು ನೀರು ಬಗ್ಸಿ ಮತ್ತು ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಡಬೇಕು ಇದನ್ನ ಇವಾಗ ತುಂಬ ಬೇಯಿಸಬಾರ್ದು ಅರ್ಧದಷ್ಟು ಹುರಿಬೇಕು
ಆಮೇಲೆ ಈ ಫ್ರೈಡ್ ರೈಸ್ ಮಾಡೋದಕ್ಕೆ ಇಂಥ ಪರ್ಟಿಕ್ಯುಲರ್ ಮೆಥಡ್ ಅಂತ ಏನೂ ಇಲ್ಲ. ಚೈನಾದಲ್ಲೇ ಡಿಫ್ರೆಂಟ್ ರೀಜನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಡಿಫ್ರೆಂಟ್ ಮೆಥಡ್ ಫಾಲೋ ಮಾಡ್ತಾರೆ ಅಂತ ಕೇಳಿದ್ದೀನಿ. ಹಾಗಾಗಿ ನಾವು ಸುಮ್ಮನೆ ನಮ್ಮ ಮನೆಯಲ್ಲಿ ರೆಡಿ ಇರೋ ಅಂಥ ತರಕಾರಿಗಳು ಇದನ್ನೇ ಬಳಸ್ಕೊಂಡು ನಮ್ಮ ಮೆಥಡಲ್ಲಿ ಮಾಡೋದು, ತಿನ್ನೋದಕ್ಕಂತೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಇವೆಲ್ಲನೂ ಹುರಿದಾಗಿದೆ, ಈಗ ಕ್ಯಾಪ್ಸಿಕಮ್ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಕ್ಯಾಪ್ಸಿಕಮ್ನ ಜಾಸ್ತಿ ಬೇಯಿಸಲೇಬಾರ್ದು. ಇವಾಗ ತರಕಾರಿಯೆಲ್ಲ ಒಂದು 50% ಅಷ್ಟು ಹುರಿದಾಗಿದೆ. ಈ ಸ್ಟೇಜಲ್ಲಿ ಕಾಳುಮೆಣಸಿನ ಪುಡಿ, ವೈಟ್ ಪೇಪರ್ ಪೌಡರನ್ನು ಯೂಸ್ ಮಾಡ್ಬೋದು. ನಾನು ಮೊದಲೇ ಹೇಳಿದ್ನಲ್ಲ ಮನೆಯಲ್ಲಿ ಏನೇನು ರೆಡಿ ಇರುತ್ತೋ ಅದರಲ್ಲೇ ಮಾಡೋದು ಅಂತ, ಹಂಗಾಗಿ ಬ್ಲ್ಯಾಕ್ ಪೇಪರ್ ಪೌಡ್ರೇ ಹಾಕ್ತಾ ಇದ್ದೀನಿ. ಆಮೇಲೆ ಇವಾಗ ಸೋಯಾ ಸಾಸ್ ಸ್ವಲ್ಪ ಇಷ್ಟ ಹಾಕ್ತೀನಿ. ಇದು ಕಲರ್ ಕರೆಕ್ಟ್ ಫ್ರೈಡ್ ರೈಸ್ ಕಲರ್ ಬರೋದಕ್ಕೆ ಇದನ್ನು ಹಾಕಲೇಬೇಕಾಗುತ್ತೆ, ಆಮೇಲೆ ಟೇಸ್ಟ್ ಕೂಡ. ಈಗ ಟೊಮೆಟೊ ಸಾಸ್ ಹಾಕ್ತೀನಿ. ಯಾವುದಾದ್ರೂ ಹಾಕ್ಬೋದು, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಯಾವುದಿರುತ್ತೋ ಅದನ್ನು ಹಾಕ್ಬೋದು. ವಿನಿಗರ್ ಸ್ವಲ್ಪ ವಿನಿಗರ್ ಚೆನ್ನಾಗಿ ಹಿಡಿಸುತ್ತೆ ಫ್ರೈಡ್ ರೈಸ್ಗೆ. ಯಾವಾಗಲೂ ಆಮೇಲೆ ಅನ್ನಕ್ಕೆ ಉಪ್ಪು ಹಾಕಿದ್ರಿಂದ ತರಕಾರಿಗಳಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಉಪ್ಪನ್ನು. ಇವಾಗ ಅನ್ನ ರೆಡಿ ಇತ್ತಲ್ಲ, ಮಿಕ್ಸ್ ಮಾಡೋಣ. ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಹುರಿದ್ರೆ ಆಯಿತು, ಫ್ರೈಡ್ ರೈಸ್ ರೆಡಿ. ಇವಾಗ ಫ್ರೈಡ್ ರೈಸ್ ರೆಡಿ ಆಯಿತು ಬಿಸಿ ಬಿಸಿಯಾಗಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ, ಹುರಿದಿರೋದು ಸಾಕು. ಈಗ ಹಾಟ್ ಆ್ಯಂಡ್ ಸ್ಪೈಸಿ ಫ್ರೈಡ್ ರೈಸ್ ರೆಡಿಯಾಗಿದೆ. ಚಿಲ್ಲಿ ಸಾಸ್ ಆಮೇಲೆ ವಿನಿಗರ್ ಜೊತೆ ಸರ್ವ್ ಮಾಡಿದ್ದೀನಿ. ವಿನಿಗರ್ಗೆ ಹಸಿಮೆಣಸಿನ್ಕಾಯಿ ಹೆಚ್ಚಾಕಿದ್ದೀನಿ, ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಆಮೇಲೆ ಹುಳಿನೂ ಬ್ಯಾಲೆನ್ಸ್ ಆಗುತ್ತೆ ಅಂತ. ಟ್ರೈ ಮಾಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.